ಎಲ್ಲರಿಗೂ ನಮಸ್ಕಾರ 1984ರಲ್ಲಿ ಅನುಭವ ಸಿನಿಮಾವನ್ನ ನೋಡಿದ್ರೆ ನಿಮಗೆ ಈ ನಟಿ ನೆನಪಿರಬಹುದು ಹೌದು ಅನುಭವ ಸಿನಿಮಾ ಮೂಲಕ ಸಿನಿಮಾ ರಂಗಕ್ಕೆ ಎಂಟ್ರಿ ಕೊಟ್ಟ ನಟಿ ಅಭಿನಯ ಹಲವಾರು ಸಿನಿಮಾ ಹಾಗೂ ಧಾರಾವಾಹಿಗಳಲ್ಲಿ ನಟಿಸಿದ್ರು ಒಬ್ಬ ನಟಿಯಾಗಿ ತನ್ನ ಅತ್ತಿಗೆಯ ಬೆಂಬಲಕ್ಕೆ ನಿಂತುಕೊಳ್ಳದೆ ಮನೆಯವರೊಂದಿಗೆ ಸೇರಿ ಕಿರುಕುಳ ನೀಡುತ್ತಾ ಇದ್ದರು ಎಂದು ಅತ್ತಿಗೆ ಲಕ್ಷ್ಮೀದೇವಿ ಹೇಳುತ್ತಿದ್ದಾರೆ ಅಲ್ಲದೆ ಮಾಧ್ಯಮದವರ ಜೊತೆ ಮಾತನಾಡಿದ ಲಕ್ಷ್ಮೀದೇವಿ ನಾನು ಗಂಡನ ಮನೆಯಲ್ಲಿ ಇದ್ದದ್ದು ಒಂದು ವರ್ಷ ಮಾತ್ರ ಆ ಒಂದು ವರ್ಷದಲ್ಲೇ ನರಕವನ್ನ ಅನುಭವಿಸಿದೆ ನನಗೆ ಅದೊಂದು ನರಕದ ಮನೆಯಾಗಿತ್ತು ಅಲ್ಲದೆ ಪರಪುರುಷನನ್ನ ಮನೆಗೆ ಕರೆದುಕೊಂಡು ಬಂದು ಅವರ ಜೊತೆ ಸಹಕರಿಸು ಎಂದು ಚಿತ್ರಹಿಂಸೆ ಕೊಡ್ತಾ ಇದ್ದರು ಎಂದು ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಅಭಿನಯ ಮನೆಯಲ್ಲಿ ಅವರ ಅತ್ತಿಗೆಗೆ ಕಿರುಕುಳ ನೀಡುತ್ತಾ ಇದ್ದರು ಎಂಬ ಸುದ್ದಿ ವೈರಲ್ ಆಗ್ತಾ ಇದ್ದಂತೆ ಅದರ ಬೆನ್ನಲ್ಲೇ ಅಭಿನಯ ಅವರ ಅತ್ತಿಗೆಗೆ ವೇಶ್ಯಾವಾಟಿಕೆಯಲ್ಲಿ ತೊಡಗು ಎನ್ನುವಂತೆ ಕಿರುಕುಳ ಕೊಡ್ತಾ ಇದ್ದರು ಎಂಬ ಸುದ್ದಿ ಕೇಳಿ ಬರ್ತಾ ಇದೆ ಇದರ ಬಗ್ಗೆ ಲಕ್ಷ್ಮೀದೇವಿಯವರೇ ಕೇಳಿದಾಗ ಅವರು ಈ ರೀತಿ ಉತ್ತರಿಸಿದ್ದಾರೆ ಅಭಿನಯ ಮನೆಯಲ್ಲಿ ರಿಯಲ್ ಅನುಭವ ಆಗಿತ್ತ ನನ್ನನ್ನ ಅಭಿನಯ ವೇಶ್ಯಾವಾಟಿಕೆಗೆ ತಳ್ಳಲು ನೋಡಿದ್ರು ವರದಕ್ಷಿಣೆ ತೆಗೆದುಕೊಂಡು ಬಾ ಇಲ್ಲ ಅಂದ್ರೆ ಅದನ್ನ ಮಾಡು ಅಂತ ಇದ್ರು ಸ್ನಾನ ಮಾಡಲು ಒಂದು ಬಕೆಟ್ ನೀರು ಊಟಕ್ಕೆ ಒಂದು ರೊಟ್ಟಿ ಕೊಟ್ಟು ಟಾರ್ಚರ್ ಕೊಡ್ತಾ ಇದ್ರು ಎಂದು ಲಕ್ಷ್ಮೀದೇವಿ ತಿಳಿಸಿದ್ದಾರೆ ನಟಿ ಅಭಿನಯ ಅವರ ಅತ್ತಿಗೆ ಲಕ್ಷ್ಮೀದೇವಿ 2002ರಲ್ಲಿ ಬೆಂಗಳೂರಿನ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ವರದಕ್ಷಿಣೆ ಕಿರುಕುಳ ಕುರಿತು ದೂರನ್ನ ದಾಖಲಿಸಿದ್ರು ಈ ಸಂಬಂಧ ಅಭಿನಯ ಅವರನ್ನ ಸೇರಿಸಿ ಒಟ್ಟು 5 ಜನರ ಮೇಲೆ ಕೇಸ್ ಫೈಲ್ ಆಗಿತ್ತು ನಟಿ ಅಭಿನಯ ಅವರ ಸಹೋದರ ಶ್ರೀನಿವಾಸ್ ಲಕ್ಷ್ಮೀದೇವಿ ಅವರನ್ನ 1998ರಲ್ಲಿ ಮದುವೆಯಾಗಿದ್ರು ಮದುವೆ ಸಮಯದಲ್ಲಿ ವರದಕ್ಷಿಣೆಯಾಗಿ 80,000 ಹಣ 250 ಗ್ರಾಂ ಚಿನ್ನವನ್ನ ಪಡೆದಿದ್ರು ಇದಲ್ಲದೆ ಸ್ವಲ್ಪ ದಿನದ ನಂತರ ಮತ್ತೆ 1 ಲಕ್ಷ ಹಣ ಕೊಡುವುದಾಗಿ ಅಭಿನಯ ಕುಟುಂಬ ಲಕ್ಷ್ಮೀದೇವಿ ಅವರನ್ನ ಪೀಡಿಸ್ತಾ ಇದ್ದು ಮನೆಯಿಂದ ಹೊರಗೆ ಹಾಕಿದ್ರು ಈ ಕುರಿತು ಲಕ್ಷ್ಮೀದೇವಿ ಕಿರುಕುಳ ತಾಳಲಾರದೆ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸಿದ್ರು ಈ ಸಂಬಂಧ ಪೊಲೀಸ್ ಠಾಣೆ 5 ಜನರ ಮೇಲೆ 2012ರಲ್ಲಿ ಚಾರ್ಜ್ ಶೀಟ್ ರೆಡಿ ಮಾಡಿತ್ತು ಚಾರ್ಜ್ ಶೀಟ್ ಆಧರಿಸಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆರೋಪಿಗಳಿಗೆ 2 ವರ್ಷ ಜೈಲು ಶಿಕ್ಷೆಯನ್ನ ವಿಧಿಸಿತ್ತು ಆದರೆ ನಂತರ ಜಿಲ್ಲಾ ನ್ಯಾಯಾಲಯ ಅವರ ಕೇಸನ್ನ ಖುಲಾಸೆ ಮಾಡಿತ್ತು ನಂತರ ಲಕ್ಷ್ಮೀದೇವಿ ಜಿಲ್ಲಾ ನ್ಯಾಯಾಲಯದ ಆದೇಶವನ್ನ ಖಂಡಿಸಿ ಮೇಲ್ಮನವಿ ಸಲ್ಲಿಸಿದ್ರು ಹಾಗಾಗಿ ಇದೀಗ ಕೋರ್ಟ್ ಆರೋಪಿಗಳಿಗೆ 2 ವರ್ಷ ಜೈಲು ಶಿಕ್ಷೆ ವಿಧಿಸಿದೆ ಆದರೆ ಈ ಪ್ರಕರಣದಲ್ಲಿ ಭಾಗಿಯಾಗಿದ್ದ ಶ್ರೀನಿವಾಸ್ ರಾಮಕೃಷ್ಣ ಸಾವನಪ್ಪಿದ್ದು ಅಭಿನಯ ಚಲುವರಾಜ್ ಜಯಮ್ಮ ಎಂಬುವರು ಸೆರೆಮನೆ ವಾಸವನ್ನು ಅನುಭವಿಸುವಂತಾಗಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ